ವಿಚಾರ, ಸಾಹಿತ್ಯ, ಕಥೆ, ಕವನ, ವೈದ್ಯಲೋಕ ಇತ್ಯಾದಿ ವಿವಿಧ ಪ್ರಕಾರಗಳನ್ನು ಒಳಗೊಂಡಿರುವ 8 ಮಹತ್ವದ ಕೃತಿಗಳು 29 ಅಕ್ಟೋಬರ್ ಬಿಡುಗಡೆಗೊಂಡಿತು. ಕನ್ನಡ ಸಾಹಿತ್ಯ ಪರಿಷತ್ತು ಕುವೆಂಪು ಸಭಾಂಗಣದಲ್ಲಿ ನಡೆದ ಪುಸ್ತಕಗಳ ಗುಚ್ಛ ಬಿಡುಗಡೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಬಿಡುಗಡೆಗೊಳಿಸಿದರು. ಈ ಪುಸ್ತಕಗಳು ಕ್ರಿಯಾ ಮಾಧ್ಯಮ ಹಾಗೂ ಚಿಂತನ ಪ್ರಕಾಶನದಿಂದ ಪ್ರಕಟಗೊಂಡಿವೆ. ಜಹೀದಾ ಶಿರೀನ್ ಅವರು ಇರಾವತಿ ಕರ್ವೆ ಅವರ ಸಾರ್ಥಕತೆ ಗದ್ಯ ಬರಹಗಳ ಸಂಗ್ರಹ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟರು. ನಾನು ಪರಿಚಯ ಮಾಡಬೇಕಾಗಿರುವಂತಹ ಪುಸ್ತಕ ಸಾರ್ಥಕತೆ. ಈಗಾಗಲೇ ನಿಮಗೆ ತಿಳಿಸಿರೋ ಹಾಗೆ ಇದನ್ನು ಇರಾವತಿ ಕರ್ವೆಯವರು ಬರೆದಿರುವಂತಹ ಮರಾಠಿ ಮೂಲದ ಅನುವಾದ ಶ್ರೀ ಚಂದ್ರಕಾಂತ್ ಪೋಕ್ಲೆ ಅವರು ಮಾಡಿದ್ದಾರೆ. ಇದು ಗದ್ಯ ಬರಹಗಳ ಸಂಗ್ರಹ ಅಂತ ಹೇಳಿದ್ರು ಕೂಡ ನಾನು ಓದ್ತಾ ಹೋದ ಹಾಗೆ ಇದನ್ನು ಸಣ್ಣ ಕಥೆಗಳ ಒಂದು ಸಂಗ್ರಹ ಅಂತಲೇ ಹೇಳಬಹುದಾ ಅಂತ ಅನ್ನಿಸ್ತು ನನಗೆ. ಇದೇ ಕಥೆಗಳ ರೂಪದಲ್ಲೇ ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ಬಹಳ ಸರಳವಾಗಿದೆ, ಮನಸ್ಸಿಗೆ ತಟ್ಟುತ್ತೆ, ಎಷ್ಟೋ ವಿಚಾರಗಳು ನಮ್ಮನ್ನು ಆಲೋಚನೆಗೆ ಹಚ್ಚುವಂತ ಮಾಡುವಂತಹ ಕೃತಿ ಅಂತ ಅನ್ನಿಸ್ತು ನನಗೆ. ಇರಾವತಿ ಕರ್ವೆ ಅವ್ರ ಬಗ್ಗೆ ನಾವು ಓದ್ತಾ ಹೋದಾಗೆ ನನಗೆ ಅವ್ರ ಬಗ್ಗೆ ಬಹಳ ಖುಷಿಯಾಯಿತು. ಅವ್ರ ಬಗ್ಗೆ ಓದ್ತಾ ಆಗಿನ ಕಾಲದಲ್ಲಿ ಅವರು ಮಾನವ ಶಾಸ್ತ್ರಜ್ಞೆಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಶತಮಾನಗಳ ಹಿಂದೆನೇ ಅವರು ವಿವಾಹಿತ ಸ್ತ್ರೀಯರು ಬಳಸುವಂತಹ ಚಿಹ್ನೆಗಳನ್ನ ಬಳಸದೆ ಅದನ್ನು ಧಿಕ್ಕರಿಸಿ ಎದುರಿಸಿದಂತಹ ದಿಟ್ಟ ಮಹಿಳೆ ಅಂತಲೂ ಕೂಡ ಅವರು ಖ್ಯಾತಿನ ಪಡೆದಿದ್ದಾರೆ. ಅವರು ಪುಣೆಯಲ್ಲಿ ಸ್ಕೂಟರ್ ಓಡಿಸಿದಂತಹ ಮೊದಲ ಮಹಿಳೆ ಅನ್ನೋದನ್ನು ಗುರುತಿಸ್ಕೊಳ್ತಾರೆ ಅವರು. ಅವರು ಯುಗಾಂತ ಅನ್ನೋ ಒಂದು ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದರಲ್ಲಿ ಅವರು ಮಹಾಭಾರತದ ಹಲವಾರು ಪಾತ್ರಗಳನ್ನ ವಿಮರ್ಶೆ ಮಾಡಿ ಅದನ್ನು ಹೊರತಂದಿದ್ದಾರೆ. ಅದು ಮರಾಠಿ ಪುಸ್ತಕ, ಅದು ಅತ್ಯಂತ ಅತ್ಯುತ್ತಮ ಪುಸ್ತಕ ಅನ್ನೋ ಒಂದು ಖ್ಯಾತಿನ ಕೂಡ ಪಡ್ಕೊಂಡಿದೆ ಅದು. ಇವಾಗ ಈ ಸಾರ್ಥಕತೆ ಅನ್ನೋ ಪುಸ್ತಕ ಏನು ಹೊರಬಂದಿದೆ, ಅದು ಅವರ ಮರಾಠಿ ಮೂಲ ಪರಿಪೂರ್ತಿ ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿರುವಂತಹ ಭಾಗಗಳ ಒಂದು ಪುಸ್ತಕ ರೂಪ ಇದು. ಇವರು ಮೂಲತಃ ಮಾನವಶಾಸ್ತ್ರಜ್ಞರಾಗಿರೋದ್ರಿಂದ ತಮ್ಮ ಸಂಶೋಧನೆಗಾಗಿ ಅವರು ದೇಶದ ಉದ್ದಗಲಕ್ಕೂ ಓಡಾಡ್ತಾರೆ. ಅಲ್ಲಿ ಓಡಾಡ್ತಾ ಓಡಾಡ್ತಾ ಅವರು ತಮ್ಮ ಗಮನಕ್ಕೆ ಬಂದಂತಹ ಹಲವಾರು ವಿಷಯಗಳನ್ನ ದಾಖಲಿಸ್ತಾ ಹೋಗೋದೇ ಅವರ ಬರಹಗಳು. ಅಲ್ಲಿ ಅವರು ಬರೀ ತಮ್ಮ ಅನುಭವಗಳನ್ನ ಹೇಳೋದಿಲ್ಲ, ಅವರು ಅಲ್ಲಿ ಗಮನಿಸಿದಂತಹ ಜಾತಿ ವರ್ಣೆ ವ್ಯವಸ್ಥೆ ಆಗಲಿ, ಮಡಿ ಮಹಿಳೆಗೆ ಅಂಥದ್ದಾಗಲಿ, ಕೌಟುಂಬಿಕ ಸಂಬಂಧಗಳು ಹೇಗಿದೆ ಇವತ್ತು ಅನ್ನೋದ್ರ ಬಗ್ಗೆ ಆಗಲಿ, ಅಥವಾ ಸಮಾಜದಲ್ಲಿರುವಂತಹ ಬೇರೆ ಬೇರೆ ವಿಷಯಗಳು ಇದರ ಬಗ್ಗೆ ಆಗಲಿ, ಸಮಾಜದಲ್ಲಿರುವಂತಹ ಬೇರೆ ಬೇರೆ ಜನರ ಮನೋಭಾವಗಳು ಹೇಗೇಗಿದೆ ಅನ್ನೋದ್ರ ಬಗ್ಗೆ ಆಗಲಿ, ಬುಡಕಟ್ಟು ಜನಾಂಗದ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ ಆಗಲಿ ದಾಖಲಿಸ್ತಾ ಹೋಗ್ತಾರೆ ಅವರು. ಈ ಪುಸ್ತಕದಲ್ಲಿ ಸುಮಾರು 15 ಗದ್ಯ ಬರಹಗಳಿದೆ. ನಾನು 15 ಕೂಡ ಇಲ್ಲಿ ಹೇಳೋದಕ್ಕೆ ಸಮಯಾವಕಾಶ ಇಲ್ಲ, ಹಾಗಾಗಿ ಕೆಲವೊಂದನ್ನ ಚಿಕ್ಕದಾಗಿ ಇಲ್ಲಿ ಪರಿಚಯ ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಪುಸ್ತಕ ಅವ್ರದ್ದು ಪ್ರೇಮದ ರೀತಿ. ಇಲ್ಲಿ ಕಥಾ ನಿರೂಪಕಿನೇ ಅದನ್ನ ನಿರೂಪಿಸ್ತಾ ಹೋಗ್ತಾರೆ ಈ ಕಥೆನ. ಕಥಾ ನಿರೂಪಕಿ ಯುರೋಪ್ ದೇಶಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ, ಅಲ್ಲಿ ಬಂದಂತಹ ಅವರ ತಮ್ಮ ಅನುಭವನ ಅಲ್ಲಿ ದಾಖಲಿಸಿದ್ದಾರೆ. ಅಲ್ಲಿನ ಜನಗಳ ಸಂಸ್ಕೃತಿ ಹೇಗಿತ್ತು ಅಂತ ಹೇಳಿದ್ರೆ, ಅವ್ರು ಒಬ್ಬರನ್ನ ಭೇಟಿ ಆದ ತಕ್ಷಣ ಕೈ ಕುಲ್ಕೋದು, ತಪ್ಕೊಳ್ಳೋದು, ಗಲ್ಲಕ್ಕೆ ಮುತ್ಕೊಳ್ಳೋದು. ಆದ್ರೆ ಅವ್ರಿಗೆ ಇದರ ಅಭ್ಯಾಸ ಇರೋದಿಲ್ಲ. ಅವರು ತಮಗೆ ಗೊತ್ತಿಲ್ಲದೆ ಅದನ್ನ ಬಹುಶಃ ಮನಸ್ಸಲ್ಲಿ ಅವ್ರಿಗೆ ಅದರ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಜಿಗುಪ್ಸೆನೂ ಇತ್ತೇನೋ ಅವ್ರಿಗೆ. ಅದನ್ನ ಅವರ ಸ್ನೇಹಿತರು ಹೇಳ್ತಾರೆ, ನಾವು ಮುತ್ಕೊಟ್ ತಕ್ಷಣ ಯಾಕೆ ನೀನು ಹಾಗೆ ನಿನ್ ಗಲ್ಲನ್ನ ಒಡಿಸ್ಕೊಳ್ತೀಯ ನೀನು ಅಂತ. ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ಇದು ನನ್ನ ಅರಿವಿಗೆ ಬಾರದೆ ಮಾಡಿರುವಂತಹ ತಪ್ಪಿದು, ದಯವಿಟ್ಟು ನನ್ನ ಕ್ಷಮಿಸಿ, ಯಾಕಂದ್ರೆ ನಮ್ಮ ದೇಶದಲ್ಲಿ ಇದು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಹಾಗಾಗಿರ್ಬಹುದು ಅಷ್ಟೇನೆ, ಆದರೆ ನಮಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಅಭಿಪ್ರಾಯ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅವರು ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಕತೆ ಹೀಗೆ ಮುಂದುವರಿತಾ ಹೋದಾಗ ಇನ್ನೊಂದು ಅವರು ಕುಟುಂಬಕ್ಕೆ ಭೇಟಿ ಕೊಡುವಂತಹ ಸಂದರ್ಭ ಬರುತ್ತೆ. ಅಲ್ಲಿ ಒಂದು ಪುಟ್ಟ ಮಗು ಇರುತ್ತೆ.
ಆ ಪುಟ್ಟ ಮಗನ ನೋಡ್ತಾ ಇದ್ದ ಹಾಗೆ ಅವರು ಎತ್ತಿಕೊಂಡು ಅದು ಲಚ 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 ಅಂತ ಮುದ್ದು ಮಾಡ್ಬಿಡ್ತಾರೆ. ಅಲ್ಲಿ ಇದ್ದವರೆಲ್ಲ ಗಾಬರಿ ಆಗೋಗ್ತಾರೆ. ಆದ್ರೆ ಅಲ್ಲಿದ್ದಂತ ಜನಗಳ ಮುಖ ನೋಡಿ ಅವ್ರಿಗೆ ಅರಿವಾಗುತ್ತೆ ನಾನು ಇದನ್ನ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಆದ್ರೆ ಮತ್ತೆ ನಂತರ ಅವರ ಸ್ನೇಹಿತರು ಕೇಳ್ತಾರೆ, ನಾನು ಹೀಗೆ ಮಾಡಬಾರ್ದಾಗಿತ್ತಲ್ವಾ ಅಂತ. ಅವರು ಹೇಳ್ತಾರೆ, ಇಲ್ಲ, ನಮ್ಮ ದೇಶದಲ್ಲಿ ಮಕ್ಕಳನ್ನ ಈ ತರ ಮುದ್ದು ಮಾಡೋದನ್ನ ಯಾರು ಇಷ್ಟಪಡೋದಿಲ್ಲ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಇದನ್ನ ಒಪ್ಪಿಕೊಳ್ಳೋದಿಲ್ಲ ನಮ್ಮ ಜನ ಅಂತ ಹೇಳ್ತಾರೆ. ಅವಾಗ ಆ ಕಥೆಯಾರ್ತಿ ತನ್ನ ಮದುವೆಯ ಹಿಂದಿನ ದಿನದನ್ನ ನೆನಪಿಸ್ಕೋತಾರೆ. ನಮ್ಮ ದೇಶದಲ್ಲಿ ಹೇಗಿತ್ತಿದ್ರು, ಯಾರೋ ಒಬ್ಬರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಕಾಲಿಗೆ ಬಿದ್ದು ಅವರ ಆಶೀರ್ವಾದ ಪಡ್ಕೊಳ್ತೀವಿ. ಇದು ನಮ್ಮ ದೇಶದ ಸಂಸ್ಕೃತಿ. ಆದ್ರೆ ವಿದೇಶದ ಸಂಸ್ಕೃತಿ ಬೇರೆ ರೀತಿಯಾಗಿದೆ. ಸೊ ಇಲ್ಲಿ ಬಹುಶಃ ನನ್ಗನ್ಸಿದ್ದು ಕಥೆಗಾರ್ತಿ ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಆ ದೇಶದ ಸಂಸ್ಕೃತಿ ಬೇರೆ ಬೇರೆಯಾಗಿರುತ್ತೆ. ನಮ್ಮ ದೇಶದಲ್ಲಿ ಒಂದು ಆಚರಣೆಯಲ್ಲಿರ್ಬೋದು, ಅದೇ ವಿದೇಶದಲ್ಲಿ ಒಂದು ಆಚರಣೆಯಲ್ಲಿರ್ಬೋದು. ಆದ್ರೆ ಇದನ್ನ ನಾವು ಇದು ಸರಿ ಇದು ತಪ್ಪು ಅಂತ ಹೇಳಿದ್ರೆ ಬಂದಂಥದ್ದನ್ನ ನಾವು ಸ್ವೀಕಾರ ಮಾಡ್ಕೋಬೇಕು, ಒಪ್ಕೋಬೇಕು ಅಂತ ಹೇಳಿ. ಅದೇ ಕಥೆಯ ಮುಂದುವರಿಕೆಯಾಗಿ ಇನ್ನೊಂದೇನಾಗತ್ತೆ, ಒಂದು ಕುಟುಂಬದ ಸದಸ್ಯರೇನೆ ಅಪ್ಪ ಮಕ್ಕಳು ಇರ್ತಾರೆ. ಮಕ್ಕಳು ಎಲ್ಲರೂ ಮದುವೆ ಆಗಿರ್ತಾರೆ. ಒಬ್ಬ ಮಗ ತನ್ನ ಹೆಂಡತಿನ ಕರ್ಕೊಂಡು ಎಲ್ಲೋ ಸಿನಿಮಾಗೋ ಎಲ್ಲೋ ಹೊರಟಿರ್ತಾನೆ. ಇನ್ನೊಬ್ಬ ಮಗ ತನ್ನ ಹೆಂಡತಿಗೆ ಹೆರಿಗೆ ಆಗಿದೆ ಅಂತ ಹೇಳಿ ಮಗು ನೋಡಕ್ ಆಸ್ಪತ್ರೆಗೆ ಹೊರಟಿರ್ತಾನೆ. ಅವಾಗ ಆ ಮನೆಯ ಒಡತಿ ತನ್ನ ಗಂಡನ್ಗೆ ಆಕ್ಷೇಪಣೆ ತೆಗಿತಾರೆ. ನೋಡಿ, ಎಲ್ಲಾ ಮಕ್ಕಳು ಹೋಗ್ತಾ ಇದ್ದಾರೆ, ನೀವ್ ಯಾವತ್ತೂ ನನ್ಗೆ ಈ ತರ ಕರ್ಕೊಂಡು ಹೋಗಿಲ್ಲ, ಬಹಿರಂಗವಾಗಿ ನೀವು ನನ್ನನ್ನ ಆ ಪ್ರೀತಿನ ನೀವು ತೋರಿಸ್ಲೇ ಇಲ್ಲ ಅಂತ ಹೇಳಿ ಆಕ್ಷೇಪಣೆ ಮಾಡ್ತಾರೆ. ಅವಾಗ ಗಂಡ ಹೇಳ್ತಾರೆ, ಇದು ಕಾಲ ಬದಲಾಗಿದೆ, ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ ಅಂತ ಹೇಳಿ. ಆಗಿನ ಕಾಲದಲ್ಲಿ ನಾನು ನನ್ನ ಸ್ನೇಹಿತರಿಂದ ನನ್ನ ಬಗ್ಗೆ ನಗೆ ಪಾಟ್ಲಿಗೆ ಈಡಾಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀನ್ ಯಾವತ್ತು ನಿನ್ ಹೆಂಡತಿಗೆ ಹೊಡೆದೇ ಇಲ್ಲ ನೀನು ಅಂತ ನನ್ನ ಸ್ನೇಹಿತರು ನಂಗೆ ಆಡ್ಕೊಂಡು ನಗೋರು, ಆದ್ರೆ ನಾನು ಯಾವತ್ತೂ ಆ ಕೆಲಸನ ಮಾಡಲಿಲ್ಲ ನಾನು ಅಂತ ಹೇಳ್ತಾರೆ. ಸೊ ಇಲ್ಲಿ ಪ್ರೇಮದ ರೀತಿ ಬೇರೆ ಬೇರೆ ಇರುತ್ತೆ ಅನ್ನೋದನ್ನ ಕಥೆಗಾರ್ತಿ ಇಲ್ಲಿ ತೋರಿಸ್ಕೊಂಡು ಹೊರಟಿದ್ದಾರೆ ಅಂತ ಅನ್ಸುತ್ತೆ ನಂಗೆ. ಇನ್ನೊಂದು ಕಥೆಯಲ್ಲಿ ಅವರು ಮಾತೃ ಹೃದಯನ ತೆರೆದಿಟ್ಟಿದ್ದಾರೆ. ಅದು ಹುಚ್ಚು ಹಿಡಿದ ಮನೆ ಅಂತ ಹೇಳಿ. ಆ ಕಥೆ ಬಹಳ ಸೊಗಸಾಗಿದೆ, ಚಿಕ್ಕದಾಗಿ 4-5 ಪೇಜ್ ಅಷ್ಟೇ ಇರೋದು. ಆದ್ರೆ ಅದರ ನಿರೂಪಣೆ ನೀವು ಓದ್ಬೇಕು. ಮಕ್ಕಳು ಎಲ್ಲಿಂದನೋ ಓಡ್ಕೊಂಡ್ ಬರ್ತಾ ಇರುತ್ತೆ, ಯಾರಿಗೋ ಪೆಟ್ಟಾಗುತ್ತೆ, ಯಾರಿಗೋ ಯಾರೋ ಬೀಳ್ತಾರೆ, ಆದ್ರೆ ತಾಯಿ ಎದೆ ಹೊಡ್ಕೊಳ್ತಾ ಇರುತ್ತೆ, ಅಯ್ಯೋ ಬಿದ್ದೋಗ್ಬಿಟ್ಟಿಯಾ, ಏನಾಯ್ತು ನಿನ್ಗೆ ಅಂತ ಹೇಳಿ ಹಿಡಿ ಶಾಪ ಹಾಕ್ತಾರೆ. ಹಾಕ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಅವ್ರಿಗೆ ಔಷಧಿ ಹಚ್ಚಿ ಸಮಾಧಾನ ಮಾಡಿ, ಇನ್ನೊಂದ್ಸಾರಿ ನೀನ್ ಬಿದ್ದಿದ್ರೆ ನೀನು ಸುಮ್ಮನೆ ಬಿಡಲ್ಲ ನಿನ್ಗೆ ಅಂತ ಬೆದರಿಕೆನೂ ಹಾಕ್ತಾರೆ ಅವರು. ಅಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಆ ತಾಯಿಗೆ ತನ್ನ ಮಕ್ಕಳ ಬಗ್ಗೆ ಇರುವಂತಹ ಪ್ರೀತಿ ವಾತ್ಸಲ್ಯ ಇದನ್ನ ತೋರಿಸ್ತಾ ಇರ್ತಾರೆ. ಆ ಮನೆಗೆ ಬಂದಂತಹ ಒಬ್ಬ ವ್ಯಕ್ತಿ ಇದನ್ನ ನೋಡಿ, ಅವ್ರು ಬೈದಿರೋದನ್ನ ನೋಡಿಸ್ಬಿಟ್ಟು ಒಂದು ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯ್ತದು. ನೀವು ಮಕ್ಕಳನ್ನ ಈ ತರ ಬೈಬಾರ್ದು, ನೀವು ಮಕ್ಕಳು ಹೂಗಳಿದ್ದಂತೆ, ಬೈಯೋದ್ರಿಂದ ವ್ಯಕ್ತಿತ್ವ ವಿಕಾಸ ಆಗೋದಿಲ್ಲ, ಅವ್ರ ಮನ ಮುದು ಹೋಗುತ್ತೆ ಅಂತ ಅವರು ಅಲ್ಲಿ ಹೇಳ್ತಾರೆ. ಇಲ್ಲಿ ಕೂಡ ಇದು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಅನಿಸ್ತು ನನಗೆ. ಇನ್ನೊಂದು ಇದರಲ್ಲಿ ತುಂಬಾ ವಿಷಯಗಳಿದೆ, ನನಗೆ ಯಾವ್ದು ಹೇಳ್ಬೇಕು ಯಾವ್ದು ಹೇಳ್ಬಿಡ್ಬಾರ್ದು ಅಂತೇಳಿ ನಾನು ಎಲ್ಲಾನು ಚಿಕ್ಕದಾಗಿ ಹೇಳ್ಕೊಂಡು ಹೊರಟೋಗ್ತಾ ಇದ್ದೀನಿ. ಈ ನಿರೂಪಕಿ ಕಥಾ ಏನ್ ಬರೆದಿದ್ದಾರೆ, ಎಷ್ಟೋ ಸೂಕ್ಷ್ಮ ವಿಷಯಗಳನ್ನ ಬರ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ ನಂಗೆ. ಒಂದು ಕಥೆಯಲ್ಲಿ ಬಹುಶಃ ಅದು ಏಕೇಶ್ವರಿ ಪಂಥದ ವಿಜಯ ಅಂತ ಒಂದು ಕಥೆ. ಆ ಕಥೆಯಲ್ಲಿ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಶಾಲಾ ಮಕ್ಕಳನ್ನ, ಕಾಲೇಜ್ ವಿದ್ಯಾರ್ಥಿಗಳನ್ನ ರಾಜಕೀಯ ಉದ್ದೇಶಗಳಿಗೆ ಕರ್ಕೊಂಡ್ ಬಂದ್ಬಿಡ್ತಾರೆ, ಅವ್ರ ಮೈಂಡ್ನ ಫುಲ್ಲು ಚೇಂಜ್ ಮಾಡಿಬಿಡ್ತಾರೆ. ಅದು ಅವ್ರು ಹೇಳಿರೋ ವಿಚಾರ ನಾವು ಒಪ್ಬೋದು ಒಪ್ಪದೇ ಇರಬಹುದು, ಅವ್ರು ಎಲ್ಲರೂ ಒಂದೇ ತಕ್ಕಡಿಗೆ ಹಾಕೊಂಡು ಹೋಗಿದ್ದಾರೆ ಅಂತ ನನಗೆ ಅನ್ನಿಸ್ತ ಅಲ್ಲಿ. ಆದ್ರೆ ಒಂದು ವಿಷಯನ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಯಾರೇ ಒಬ್ಬ ರಾಜಕೀಯ ವ್ಯಕ್ತಿಗಳು ಆ ಮಕ್ಕಳನ್ನ ರಾಜಕೀಯಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನಸ್ಸು ತುಂಬಾ ವಿಷಪೂರಿತ ಮಾಡ್ಬಿಡ್ತಾರೆ. ಅವರು ತಾವೇ ಮಾಡಿದ ಸರಿ ಅನ್ನೋ ಮಟ್ಟಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಹುಡುಗನ್ನ ಕೇಳ್ತಾರೆ ಅವರು, ಏನಪ್ಪ ನಿಮ್ ನಾಯಕರು ಏನ್ ಹೇಳಿದ್ರು ನೀನ್ ಮಾಡ್ತೀಯಾ ಅಂತ. ಅವ್ರು ಹೇಳ್ತಾರೆ, ಹೌದು ನಮ್ ನಾಯಕರು ಒಬ್ಬರನ್ನ ಕೊಲ್ಲು ಅಂದ್ರು ನಾನು ಹೋಗಿ ಕೊಲ್ತೀನಿ ಅಂತ.
ಅವಾಗ ಅನ್ಕೊಳ್ತಾರೆ ಮಾನವೀಯ ಮೌಲ್ಯಗಳ ಗಳಿಸ್ಕೊಳ್ಳೋದಿಕ್ಕೆ ಶತಮಾನಗಳೇ ಬೇಕು ಆದರೆ ಅದನ್ನ ನೆಲಸಮ ಮಾಡೋದಿಕ್ಕೆ ಒಂದು ಪೀಳಿಗೆನೇ ಸಾಕಲ್ವಾ ಅಂತ ಅವರು ಅಲ್ಲಿ ಹೇಳ್ತಾರೆ ಇನ್ನೊಂದು ಕಥೆ ಅವರದು ಮಹಿಳೆ ಮತ್ತೆ ಸಂಸ್ಕೃತಿ ಅಂತ ಹೇಳಿ ಇದು ಬಹಳ ಚೆನ್ನಾಗಿದೆ ಕಥೆ ಅಲ್ಲಿ ಬೇರೆ ಬೇರೆ ಕಾದಾಟಗಳನ್ನ ತೋರಿಸ್ಕೊಂಡು ಹೋಗಿದ್ದಾರೆ ಅವರು ಒಂದು ಬಾಲ ದಂಪತಿಗಳು ಒಂದು ಕೋರ್ಟ್ಗೆ ಬರ್ತಾರೆ ಅವರಲ್ಲಿ ದಿನ ಅವರ ಮಧ್ಯೆ ಜಗಳ ಹೊಡೆದಾಟ ಬಡದಾಟ ನಡೀತಾ ಇರುತ್ತೆ ಆ ಕಟ್ಲೇನ ತೀರ್ಮಾನ ಮಾಡಕ್ಕೆ ಕೂತಿರೋರು ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಹೇಳ್ತಾರೆ ನಮ್ಮ ಕಥಾ ನಿರೂಪಕಿನೇ ಅಲ್ಲಿ ಕೂತ್ಕೊಂಡು ಅವರಿಗೆ ಹೇಳ್ತಾರೆ ಇಬ್ಬರ ಕಡೆಯ ಮಾತಾ ಪಿತೃಗಳು ಆರು ತಿಂಗಳ ಕಾಲ ಅವರ ಮನೆ ಕಡೆ ಹೋಗಕೂಡದು ಇದನ್ನ ವಿಧಿಸ್ತಾರೆ ಅವರು ಮತ್ತೆ ಆರು ತಿಂಗಳ ಆದ್ಮೇಲೆ ಈ ದಂಪತಿಗಳು ಕೋರ್ಟಲ್ಲಿ ಹಾಜರಾಗಬೇಕು ಅಂತ ಹೇಳಿ ಕಳಿಸ್ತಾರೆ ಅವರು ಆರು ತಿಂಗಳ ಆದ್ಮೇಲೆ ಹಾಜರಾದಾಗ ಕೇಳ್ತಾರೆ ಏನ್ರಪ್ಪ ಇವಾಗ ಹೇಗಿದ್ದೀರಾ ಅಂತ ಇಬ್ಬರು ನಾಚಿಕೊಂಡು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಅವರು ಸೋ ಇದು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಅಷ್ಟೇನೆ ಇನ್ನು ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಇದ್ದಂತಹ ಕಾಳಜಿ ಮತ್ತೆ ಕಳಕಳಿ ಮತ್ತೆ ಹೆಣ್ಮಕ್ಳ ಪರವಾದಂತಹ ಅವರ ನಿಲುವು ಅದು ಸುಮಾರು ಕಥೆಗಳಲ್ಲಿ ಅವರು ತೋರಿಸ್ಕೊಳ್ತಾ ಹೋಗ್ತಾನೆ ಇರ್ತಾರೆ ಒಂದಲ್ಲ ಒಂದು ಇದರಲ್ಲಿ ಇನ್ನೊಂದು ಕತೆ ಸಣ್ಣ ಕತೆ ಗೌರಮ್ಮ ಅಂತ ಹೇಳಿ ಬಹಳ ಗಟ್ಟಿಗಿತ್ತು ಅವಳು ಮೂರು ಜನ ಗಂಡ್ಮಕ್ಳು ಈಕೆ ಒಬ್ಳು ಒಂದೇ ಅವರಿಗೆ ಅವರು ಎಲ್ಲ ಒಟ್ಟಿಗೆ ಆಟ ಆಡೋದು ಜಗಳ ಆಡೋದು ಎಲ್ಲ ಒಟ್ಟಿಗೆ ಮಾಡ್ತಿರ್ತಾರೆ ಆದರೆ ಈ ಗೌರಮ್ಮ ಮಾತ್ರ ತನ್ನ ಇದನ್ನ ಸ್ಥಾಪನೆ ಮಾಡಿರ್ತಾಳೆ ಅವಳು ಆ ಗೌರವನ ತಾನೇ ಪಡ್ಕೊಂಡಿರ್ತಾಳೆ ಆ ಹುಡುಗರು ಹೇಗೆ ಅಂತ ಹೇಳಿದ್ರೆ ಏನಾದರೂ ಒಂದು ಆಟದಲ್ಲಿ ಜಗಳ ಆದರೆ ಯಾರೋ ಒಂದು ಗೊಳೋ ಅಂತ ಹತ್ತು ಬಿಟ್ಟಿರ್ತಾಳೆ ಅದಕ್ಕೆ ಇವ್ಳು ನಿಂತ್ಕೊಂಡು ಬೈತಾಳೆ ಏನು ಎಲ್ಲದಕ್ಕೂ ಗೊಳೋ ಅಂತ ಅಳ್ತೀರ ನೀವು ಯಾಕೆ ಹಿಂಗೆ ಅಳ್ಬೇಕು ನೀವು ಚೆನ್ನಾಗಿರ್ಬೇಕು ನೀವು ಹಿಂಗೆಲ್ಲ ಆಡೋದು ಹೋಗ್ರು ಅಂತ ಹೇಳ್ತಿರ್ತಾಳೆ ಅವಳು ಆಟ ಮುಗಿದ್ಮೇಲೆ ಎಲ್ರಿಗೂ ಮನೆ ತಲುಪಿಸೋ ಜವಾಬ್ದಾರಿ ಈ ಗೌರವ ಮುಂದೆ ಒಬ್ಬ ಹುಡುಗನ ನಿಲ್ಲಿಸ್ಬಿಟ್ಟು ನೀನು ನಿಂತ್ಕೊಂಡಿರೋ ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿ ಒಬ್ಬ ಹುಡುಗನ ಬಿಟ್ಟು ಇನ್ನೊಬ್ಬ ಹುಡುಗನ ಕರ್ಕೊಂಡು ಹೋಗೋ ರೀತಿಯಲ್ಲಿ ಅವರ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ಅಲ್ಲಿ ಗಟ್ಟಿಗಿತ್ತಿ ಗಟ್ಟಿ ಹೆಣ್ಮಗಳು ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ ಇವರು ಇನ್ನೊಂದು ಕತೆ ಸುಪ್ತ ಬಯಕೆ ಅಂತ ಹೇಳಿ ಇದು ಇವತ್ತಿಗೂ ಬಹುಶಃ ತುಂಬಾ ಚರ್ಚೆ ಆಗ್ತಿರುವಂತಹ ವಿಷಯ ಚರ್ಚೆ ಆಗ್ಬೇಕಾಗಿರುವಂತಹ ವಿಷಯ ಆದ್ರೆ ಇದನ್ನ ಆಗ್ಲೇ ಅವ್ರು ಯೋಚನೆ ಮಾಡಿದಾರಲ್ಲ ಅಂತ ಹೇಳಿ ನನಗೆ ಬಹಳ ಖುಷಿ ಆಯ್ತು ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಕ್ರೈಸ್ತ ಧರ್ಮನ ಪಾಲಿಸುವಂತವರು ಮತ್ತೆ ಇವರು ನಮ್ಮ ನಿರೂಪಕಿ ಇಬ್ರು ಕೂಡ ಕೆಲಸ ಮಾಡ್ತಿರುವಂತಹ ಒಂದು ಸಂದರ್ಭದಲ್ಲಿ ಒಂದು ಮೊಕದ್ದಮೆ ಬರುತ್ತೆ ಅಲ್ಲಿ ಒಬ್ಬ ಹುಡುಗಿನ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ಈಕೆ ಮದುವೆ ಆಗದೆ ಇರುವಂತಹ ಇಬ್ಬರಿಂದ ಜನಿಸಿರುವಂತಹ ಹುಡುಗಿ ಹಾಗಾಗಿ ಇವಳ ಅವ್ರ ಮನೆಯಲ್ಲಿ ಬಿಡಬಾರ್ದು ಅಂತ ಹೇಳಿ ಯಾಕೆ ಬಿಡಬಾರ್ದು ಅಂತ ಇವರು ನಿರೂಪಕಿ ಪ್ರಶ್ನೆ ಮಾಡಿದಾಗ ಇಲ್ಲ ಈ ಸಂಬಂಧ ಅಪವಿತ್ರವಾದಂತಹ ಸಂಬಂಧ ಹಾಗಾಗಿ ಇವ್ರನ್ನ ಮಗಳನ್ನ ಹೆಂಗ್ ಬಿಡಕ್ ಸಾಧ್ಯ ನಾವು ಅವಳನ್ನ ಸಪರೇಟ್ ಮಾಡಲೇಬೇಕು ಅಂತ ಹೇಳಿ ಆದ್ರೆ ನಿರೂಪಕಿ ಹೇಳ್ತಾರೆ ಇನ್ನೊಬ್ಬರ ಸಂಸಾರದಲ್ಲಿ ತಲೆ ಹಾಕುವಂತಹ ಕೆಲಸ ನಾವ್ ಯಾಕೆ ಮಾಡಬೇಕು ಇದು ಅವ್ರ ವಿಷಯ ಅಲ್ವಾ ಅವ್ರಿಗೆ ಬಿಡಬಹುದಲ್ವಾ ಅಂತ ಹೇಳಿ ಅದನ್ನ ಅಲ್ಲಿಗೆ ಮುಗಿಸ್ತಾರೆ ಈ ತರ ಅವ್ರ ಸಣ್ಣ ಕಥೆಗಳು ಬಹಳ ಬೇರೆ 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 ರೀತಿಯಲ್ಲಿ ತೋರಿಸುವಂತಹದ್ದು ಏನಂತ ಹೇಳಿದ್ರೆ ಮನುಷ್ಯನ ಪರವಾದಂತಹ ಮಾನವೀಯ ಕಳಕಳಿ ಸಹಿಷ್ಣುತೆ ತಾಯಿ ಹೃದಯ ಈ ತರ ಬಹಳ ಚೆನ್ನಾಗಿ ಚಿತ್ರಿಸ್ಕೊಂಡು ಹೋಗಿದ್ದಾರೆ